ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಬಳಸುವಾಗ ದುಪ್ಪಟ್ಟು ಜಾಗೃತಿಯಲ್ಲಿ ಇರಬೇಕು ಅನ್ನೋಕೆ ಈ ಘಟನೆಯೇ ಸಾಕ್ಷಿಯಾಗಿದೆ ಕೊಂಚ ಯಾಮಾರಿದ್ರೂ ಜೀವವೇ ಹೋಗಬಹುದು ಯಾಕೆ ಹೇಗೆ ಹೇಳ್ತಾ ಇದ್ದೀರಾ ಅಂತೀರಾ ಈ ಸ್ಟೋರಿ ನೋಡಿ ಅಗ್ನಿಶಾಮಕ ವಸತಿ ಗೃಹದಲ್ಲಿ ಸಿಲಿಂಡರ್ ಸ್ಪೋಟ ಗ್ಯಾಸ್ ಸೋರಿಕೆ ಗೊತ್ತಾಗದೆ ಸ್ಟೌ ಹಚ್ಚಿದ್ದಕ್ಕೆ ಅವಘಡ ಮೈಸೂರಿನ ಬನ್ನಿ ಮಂಟಪದ ಅಗ್ನಿಶಾಮಕ ವಸತಿ ಗೃಹದಲ್ಲಿ ಬೆಳಗ್ಗೆ ಅಡುಗೆ ಗ್ಯಾಸ್ ಸಿಲಿಂಡರ್ ಸ್ಫೋಟವಾಗಿದೆ ಸ್ಫೋಟದ ಪರಿಣಾಮ ಸುಮಾರು ಹತ್ತು ಮಂದಿಗೆ ಗಾಯ ಆಗಿದ್ದು ಈ ಪೈಕಿ ಆರು ಮಂದಿಗೆ ತೀವ್ರ ಗಾಯವಾಗಿದೆ ಗಾಯಾಳುಗಳನ್ನು ಸಮೀಪದ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ವಸತಿ ಗೃಹದ ಮನೆಯಲ್ಲಿ ಆದ ಸಿಲಿಂಡರ್ ಸ್ಫೋಟದಿಂದ ಅಕ್ಕಪಕ್ಕದ ಮನೆಗೂ ಬೆಂಕಿ ತಗುಲಿದೆ ಕೆಲವರು ಮನೆ ಮಾತ್ರ ಮಲಗಿರೋ ಅದು ಎದ್ದಿರೋದು ಚಿಲ್ಕ ಹಾಕಿದ್ರಲ್ಲ ಲಾಕ್ ಎಲ್ಲ ಓಪನ್ ಆಗ್ಬಿಟ್ಟು ಬಾಗ್ಲೆಲ್ಲ ತಳ್ಕೊಂಡು ಹಿಂದೆ ಬಂದ್ಬಿಟ್ಟಿದ್ದು ಆ ಬೈಕೆ ನಾವೆಲ್ಲ ಚೀರಾಡ್ಕೊಂಡು ಈಚೆ ಬಂದು ನೋಡಿದಾಗ ಎಲ್ಲರೂ ಇಲ್ಲಿ ಸುಟ್ಟೋಗಿ ಮತ್ತೆ ಹಿಂದ್ಗಡೆ ಎಲ್ಲ ಗೋಡೆ ಎಲ್ಲ ಬಿದೋಗಿದೆ ಗ್ಯಾಸ್ ಬ್ಲಾಸ್ಟ್ ಆಗಿದೆ ಅನ್ಸುತ್ತೆ ಆ ಕಡೆ ರೂಮ್ ಅಲ್ಲಿ ನಮಗೆ ಗೊತ್ತಿಲ್ಲ ಕರೆಕ್ಟಾಗಿ ಏನಾಯ್ತು ಅಂತ ನಾವು ಒಳಗಡೆ ಮಲಗಿದ್ವಿ ಅದು ಒಂದೇ ಸಲ ಸೌಂಡ್ ಬಂತು ಕಿರ್ಚಾಡಿದ್ರು ಮನೆ ಪಕ್ಕದವ್ರ ಬಾಗಿಲು ಸಡನ್ನಾಗಿ ಓಪನ್ ಆಗೋಯ್ತು ಎಲ್ಲರೂ ಮನೆ ಬಾಗ್ಲು ಓಪನ್ ಆಗೈತೆ ಹಾಳಾಗೈತೆ ಹಾಳಾಗೈತೆ ಮನೆ ನಾವು ಬಂದ್ವಿ ಅಷ್ಟೊತ್ತಿಗೆ ಆ ಮನೆಯವ್ರು ್ರು ಗ್ಯಾಸ್ ಲೀಕೇಜ್ನಿಂದ ಈ ಸ್ಫೋಟ ಉಂಟಾಗಿದ್ದು ಗ್ಯಾಸ್ ಲೀಕ್ ಆಗಿರುವುದು ಗಮನಿಸದೆ ಏಕಾಏಕಿ ಹಾಲು ಕಾಯಿಸಲು ಸ್ಟೌವ್ ಹಚ್ಚಿದ ಕಾರಣ ಸಿಲಿಂಡರ್ ಸ್ಫೋಟವಾಗಿದೆ ಘಟನೆಯಲ್ಲಿ ಆರು ವರ್ಷದ ಹಾಗೂ ಹತ್ತು ವರ್ಷದ ಇಬ್ಬರು ಮಕ್ಕಳಿಗೆ ಗಾಯವಾಗಿದೆ ಆರು ಮಂದಿ ಗಾಯಾಳು ಪೈಕಿ ಓರ್ವನಿಗೆ ಗಂಭೀರ ಗಾಯವಾಗಿದ್ದು ದೇಹದ ಕೆಲ ಭಾಗ ಸುಟ್ಟು ಹೋಗಿದೆ ಸದ್ಯ ವೆಂಟಿಲೇಟರ್ ಮೂಲಕ ಚಿಕಿತ್ಸೆ ನೀಡಲಾಗುತ್ತಿದೆ ಘಟನೆಯಲ್ಲಿ ಒಂದೇ ಮನೆಯ ನಾಲ್ವರು ಹಾಗೂ ಅಕ್ಕಪಕ್ಕದ ಆರು ಮಂದಿಗೆ ಗಾಯವಾಗಿದೆ ಘಟನಾ ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಮೈಸೂರಿನ ಎನ್ಆರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಕೆಪಿ ನಾಗರಾಜ್ ಪಬ್ಲಿಕ್ ಟಿವಿ ಮೈಸೂರು